Hello everyone, I am Dr. Nikhil Huilgod and today's topic of discussion will be TB, andre tuberculosis. It is one of the oldest disease known. So ee picture alli kaantiruvantadu Mr. Robert Koch. So ivaru kandidiruvantadu Mycobacterium tuberculi. He discovered it. So in respect of that, it is also called as Koch bacilli. Now Dr. Robert Koch 1882 alli discover madiddu Germany alli. At the time, TB was very prevalent. And our time, the prevalence of this disease, tuberculosis, was very high. Now, Mycobacterium tuberculosis belongs to the genus of Mycobacterium. Mycobacterium on a genus, there are too many, there are many things. There is tuberculi, and tuberculosis cause mado irbodu, leprosy cause mado anta irbodu. Ithara tumba species adralli matte barutte, adralli vandu Mycobacterium tuberculosis. ಇದು ಫೀಚರ್ ವಾಟ್ ಆರ್ ದ ಫೀಚರ್ಸ್ ಆಫ್ ಬ್ಯಾಕ್ಟೀರಿಯಾ ಇಟ್ ಇಸ್ ಎರೋಬಿಕ್ ನಾನ್ ಮೊಟೈಲ್ ಮೂಮೆಂಟ್ ಇರಲ್ಲ ಮತ್ತೆ ರಾಡ್ ಶೇಪ್ಡ್ ಬ್ಯಾಸಿಲೈ ಸೊ ಅದನ್ನ ನೀವು ಇಮೇಜ್ ಅಲ್ಲಿ ಕಾಣ್ತಿದ್ದೀರಾ ರಾಡ್ ಶೇಪ್ ಬ್ಯಾಕ್ಟೀರಿಯಾ ಇದೆ ನಾವು ಇಟ್ ಹ್ಯಾಸ್ ಟೂ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಆಸಿಡ್ ಆಲ್ಕೋಹಾಲ್ ಫಾಸ್ಟಿಂಗ್ ಇದು ಸ್ಟೇನಿಂಗ್ ಅಲ್ಲಿ ಇದರಲ್ಲಿ ಗ್ರಾಮ್ ಸ್ಟೇನಿಂಗ್ ಬರಲ್ಲ ಸೊ ಆಸಿಡ್ ಫಾಸ್ಟ್ ಬ್ಯಾಸಿಲೈ ಅಂತಾರೆ ಅದಕ್ಕೆ ಎ ಎಫ್ ಬಿ ಅಂಡ್ ಇಟ್ ಹ್ಯಾಸ್ ಸ್ಲೋ ಗ್ರೋತ್ ಸೊ ದೀಸ್ ಆರ್ ಟೂ ಡಿಸ್ಟಿಂಗ್ವಿಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ನಾವು ಪಲ್ಮರಿ ಟಿ ಬಿ ಇಸ್ ಮೋಸ್ಟ್ ಫ್ರೀಕ್ವೆಂಟ್ ಪ್ರೆಸೆಂಟೇಷನ್ ಅಂದರೆ ಇದರಲ್ಲಿ ಸಹ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ದೇರ್ ಇಸ್ ಪಲ್ಮರಿ ಪ್ರೆಸೆಂಟೇಷನ್ ಅಂದರೆ ಲಂಗ್ಸ್ ರಿಲೇಟೆಡ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ರಿಲೇಟೆಡ್ ಅಂಡ್ ದೆನ್ ದೇರ್ ಇಸ್ ಎಕ್ಸ್ಟ್ರಾ ಪಲ್ಮರಿ ಅಂದರೆ ಡಿಫ್ರೆಂಟ್ ಅಪಾರ್ಟ್ ಫ್ರಮ್ ಲಂಗ್ಸ್ ಸೊ ಇದರಲ್ಲಿ ಪಲ್ಮರಿ ಟಿ ಬಿ ಏನಿದೆ ಇದು ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ಇದೇ ರೀತಿಯಾಗಿ ಬರುತ್ತೆ ಎಕ್ಸ್ಟ್ರಾ ಪಲ್ಮರಿ ಟಿ ಬಿ ಸಹ ಇರ್ಬೋದು ಎಕ್ಸ್ಟ್ರಾ ಪಲ್ಮರಿ ಅಂದರೆ ಮಿಲಿಯರಿ ಟಿ ಬಿ ಸ್ಕೆಲಿಟಲ್ ಟಿ ಬಿ ಮೆನಿಂಜಿಯಲ್ ಬ್ರೇನಿಗೆ ಹೋಗ್ಬೋದು ಜಿ ಐ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟಿ ಬಿ ಇಂಟೆಸ್ಟೈನಲ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಬರುತ್ತೆ ಅದಿರ್ಬೋದು ಸೊ ದೇರ್ ಆರ್ ದೀಸ್ ಆರ್ ಆಲ್ ಎಕ್ಸ್ಟ್ರಾ ಪಲ್ಮರಿ ಟ್ಯೂಬರ್ಕ್ಯುಲೋಸಿಸ್